ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವೀಕ್ಷಕರಿಗೆ ನಮಸ್ಕಾರ. ಸ್ಪಂದನ ಟಿ ವಿ ಅರ್ಪಿಸುವ ಯಕ್ಷಸ್ಪಂದನ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಯಕ್ಷಸ್ಪಂದನದಲ್ಲಿ ನಡೀತಾ ಇರುವುದು ಪಟ್ಲ ಗಾನಯಾನ. ಬೊಟ್ಟಿಕೆರೆ ಪುರುಷೋತ್ತಮ ಪುಂಜಾವರ ಅಂಬುರುಹ ಸರಣಿಯಲ್ಲಿ ಕುಶ ಸಂಪುಟದ ಮುಂದಿನ ಭಾಗ ಇವತ್ತು ಪಟ್ಲ ಗಾನಯಾನದಲ್ಲಿ. ಇದುವರೆಗೆ ನಡೆದಂತಹ ವಧು ವೈಶಾಲಿನಿ ಪ್ರಸಂಗದ ಕಥೆ, ಮಾಳವ ದೇಶದ ರಾಜಕುಮಾರಿಯಾದಂಥ ವೈಶಾಲಿನಿ ಅವಳ ಸ್ವಯಂವರದಲ್ಲಿ ಅವೀಕ್ಷಿತನನ್ನು ವರಿಸಬೇಕಾಗಿತ್ತು. ಆದರೆ ಅವೀಕ್ಷಿತ ತಿರಸ್ಕರಿಸಿದ ಕಾರಣದಿಂದ ಅವಳು ಅರಣ್ಯಕ್ಕೆ ತಪಸ್ಸಿಗೋಸ್ಕರವಾಗಿ ಹೋಗ್ತಾಳೆ. ಈ ಭಾಗದಲ್ಲಿ ದೃಢಕೇಶ ಎನ್ನುವಂತಹ ರಕ್ಕಸ ಸ್ವರ್ಗವನ್ನು ಸೂರೆಗೊಂಡು ಭೂಲೋಕದಲ್ಲಿ ನಾರಿಮಣಿಯೊಬ್ಬಳು ಸುಂದರಿಯಾಗಿದ್ದಾಳೆ, ಅವಳು ವನದಲ್ಲಿ ತಪಸ್ಸನ್ನಾಚರಿಸಿದ್ದಾಳೆ ಎನ್ನುವಂತಹ ವರ್ತಮಾನವನ್ನು ದೂತರ ಮುಖಾಂತರ ಕೇಳಿ ಕಾಮಾಸಕ್ತನಾಗಿ ಅವಳನ್ನು ಹುಡುಕುತ್ತಾ ಬಂದಾಗ ಪದ್ಮಾಸನ ಬಲಿದು ವಟವೃಕ್ಷದ ಕೆಳಗೆ ಕೂತಂತಹ ವೈಶಾಲಿನಿಯನ್ನು ನೋಡುತ್ತಾನೆ. ನೋಡಿ ಅವಳ ಮೋಹಕ್ಕೆ, ಅವಳ ಸೌಂದರ್ಯಕ್ಕೆ ಮೋಹಗೊಂಡು ಅವಳನ್ನು ವರಿಸಬೇಕು ಅಂತ ಹೇಳಿ ವಿಧ ವಿಧವಾಗಿ ಕೇಳಿಕೊಳ್ತಾನೆ. ಅದಕ್ಕೆ ಒಪ್ಪದೇ ಇದ್ದು ಅವನನ್ನು ತಿರಸ್ಕರಿಸಿದಂತಹ ವೈಶಾಲಿನಿಯನ್ನು ಬಲಾತ್ಕರಿಸುವುದಕ್ಕೆ ಅವನು ಮುಂದಾಗ್ತಾನೆ. ಅಷ್ಟು ಹೊತ್ತಿಗೆ ಅಲ್ಲೇ ಬೇಟೆಗಾಗಿ ಬಂದಿರತಕ್ಕಂತಹ ಅಯೋಧ್ಯೆಯ ರಾಜಕುಮಾರ ಅವೀಕ್ಷಿತ ಹೆಣ್ಣಿನ ಮೊರೆಯನ್ನು ಕೇಳಿ ಅಲ್ಲಿಗೆ ಧಾವಿಸಿ ಬರ್ತಾನೆ. ಅವನಿಗೂ ದೃಢಕೇಶನಿಗೂ ಯುದ್ಧ ಆಗ್ತದೆ. ದೃಢಕೇಶ ಇನ್ನೊವನ ಕೈ ಸಾಗುವುದಿಲ್ಲ ಅಂತ ತಿಳ್ಕೊಂಡು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಅವನಲ್ಲಿ ತಪ್ಪಿಸಿಕೊಂಡು ಪಲಾಯನ ಮಾಡ್ತಾನಂತೆ. ಬಂದವ ಅವೀಕ್ಷಿತ ಅಂತ ವೈಶಾಲಿನಿಗೆ ಗೊತ್ತಾಗ್ತದೆ, ಸಂತೋಷ ಆಗ್ತದೆ. ಏನು ಮಾಡ್ತಾಳೆ ನೋಡಿ. ಕಣನು ಸೋಲುತ್ತಲೂಡಿ ಕಾಣುತ್ತ ನಡಿನಲೋಚನೆ ಮಿಗುವ ಹರುಷಧಿ ಫಲಿಸಿ ತಿನ್ನಯ ತಪವೆನುತ ಮುದವಾಂತು ಬಳಿ ಸಾರಿ ತಲೆಯು ಲಜ್ಜಯ ಭಾ
ಬದಲಿ ತಾನಿಳೆಯ ದಿಟ್ಟು ಸುತಿರಲು ತಲೆಯೂ ಲಜ್ಜೆಯ ಭಾರದಲ್ಲಿ ತಾನಿಳೆಯ ದಿಟ್ಟಿಸುತ್ತಿರಲು ಭಾವಗಿ ಮೇಲು ನಗಿಯ ಕೇವಣಿಸಿ ನುಡಿದಳು ಬಳಿಕಾದ ವಿನಯದಲ್ಲಿಯೇ ಭಾವಕಿ ಮೆಲು ನಗಿಯ ಕೇವಣಿಸಿ ನುಡಿದಳು ಬಳಿಕ ವಿನಯದಲ್ಲಿ ಮೆಲು ನಗಿಯ ಕೇವಣಿಸಿ ವಿನಯದಿ ಜನುಮ ಸಾರ್ಥಕವಾಯ್ತು ಜಪವೇಕೆ ತಪವೇಕೆ ಇನಿಯ ನಿನ್ನನು ಕಂಡ ಮೇಲೆ ಇನಿಯ Thank you.
ಕಂಡ ಮೇಲೆ ಜಪವೇಗಿ ತಪವೇಗಿ ಇನಿ ಜನನು ನನ್ನ ಕಂಡ ಮೇಲೆ ದರ್ಜನಗೆ ತಿನ್ನವರಿಸ ಪಂದಿಗೆ ಎಲ್ಲವನ ಜಪವನ ದಯದಿಂದ ವನ ಜಪವನ ದಯದಿಂದ ವನ ಜಪವನ ದಯದಿಂದ ವನು ಜನಗೆ ತಿನ್ನವರಿಸ ಬಂದಿಗೆ ಎಲ್ಲವನ ಜಪವನ ದಯದಿಂದ ಜನ್ಮ ಸಾರ್ಥಕವಾಯ್ತು ಜಪವೇಕೆ ತಪವೇಕೆ ಇನಿ ಯಾದ ಓಡಿಸಿ ವಿಜಯೋತ್ಸಾಹದಿಂದ ಎದೆ ಸೆಟಸಿ ನಿಂತಹ ಅವೀಕ್ಷಿತನನ್ನು ಒಂದು ಸಲ ಆಪಾದ ಮಸ್ತಕವಾಗಿ ನೋಡುತ್ತಾಳಂತೆ ವಧು ವೈಶಾಲಿನಿ. ಅಲ್ಲಿಂದಲೇ ಲಜ್ಜೆ ಆವರಿಸಿಕೊಳ್ಳುತ್ತದೆ ಅವಳಿಗೆ. ಬಂದವನು ಅವೀಕ್ಷಿತ ಎನ್ನುವುದನ್ನು ಮೊದಲೇ ಅವಳು ಗಮನಿಸಿದ್ದಾಳೆ. ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳಂತೆ, ನಾನು ತಪಶ್ಚರ್ಯೆಯನ್ನು ಮಾಡಿದ್ದು ಸಾರ್ಥಕ ಆಯಿತು, ನನ್ನ ತಪಸ್ಸಿಗೆ ಸರಿಯಾದ ಫಲ ಸಿಕ್ಕಿದು, ಯಾವಾತನೂ ನನ್ನ ಜೀವದ ಗೆಳೆಯನಾಗಬೇಕು, ನನ್ನ ಪತಿಯಾಗಬೇಕು ಅಂತ ನಾನು ಬಯಸಿದ್ದೇನೋ ಅದೇ ಅವೀಕ್ಷಿತ ಇವತ್ತು ನನ್ನ ಎದುರಲ್ಲಿ ಬಂದು ನಿಂತಿದ್ದಾನೆ, ನನ್ನ ಮಾನಪ್ರಾಣಗಳನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿದರೆ ಪತಿಯಾದವನು ಮಾಡಬೇಕಾದ ಕೆಲಸವನ್ನೇ ಮಾಡಿದ್ದಾನೆ, ಹಾಗಾಗಿ ಇನ್ನು ಅವನು ನನ್ನನ್ನು ಖಂಡಿತ ವರಿಸ್ತಾನೆ ಎನ್ನುವಂಥ ಭಾವ ಬಂದಿದೆ ಅವಳಿಗೆ. ಹಾಗಾಗಿ ಒಂದು ಕಡೆ ನಾಚಿಕೆ, ಮತ್ತೊಂದು ಕಡೆ ಸಂತೋಷ, ಈ ಎರಡರ ಮಿಶ್ರಣದಲ್ಲಿ ಅವಳು ತೋರಿಸ್ತು ಕಾಣಿಸ್ತಾ ಇದ್ದಾಳೆ. ನೆಲನೋಟಗಳಾಗಿದ್ದಾಳೆ ಅವೀಕ್ಷಿತ, ಸುಮ್ಮನೆ ನೋಡುತ್ತಾ ನಿಂತಿದ್ದಾನೆ ಹೊರತು ಕರೆದು ಮಾತಾಡುವ ಹಾಗಿಲ್ಲ. ಹಾಗಿದ್ರೆ ಲಜ್ಜೆ ಇದ್ದರೂ ಕೂಡ ತಾನಾಗಿ ಮಾತಿಗೆ ಎಳಿಬೇಕಾದ ಅನಿವಾರ್ಯತೆ ವೈಶಾಲಿನಿಗೆ ಬಂತು. ಹಾಗಾಗಿ ಲಜ್ಜೆಯನ್ನು ಬದಿಗೊತ್ತಿ ಅವನನ್ನು ಕುರಿತು ಮಾತಾಡಿಸಬೇಕು ಅಂತ ಅನ್ನಿಸ್ತದಂತೆ. ಅವನ ಬಳಿ ಸಾರಿ ಅವನನ್ನು ಕರೆದು ಆಡುತ್ತಾಳೆ, ಮಹನೀಯ ಸರಿಯಾದ ವೇಳೆಗೆ ಬಂದು ದುಷ್ಟನಾದಂಥ ರಕ್ಕಸನಿಂದ ನನ್ನನ್ನು ಕಾಪಾಡಿದ್ದಿ, ನಾನೇನು ವ್ರತವನ್ನೋ ಪೂಜೆಯನ್ನೋ ತಪಸ್ಸನ್ನೋ ಮಾಡಿದ್ದೇನೋ ಅದಕ್ಕನುಗುಣವಾದಂಥ ಫಲ ಇವತ್ತು ನನಗೆ ಪ್ರಾಪ್ತವಾಯಿತು. ಇನ್ನು ತಪಸ್ಸೇಕೆ, ಇನ್ನು ವ್ರತ ಏಕೆ, ಇನ್ನು ನನಗೆ ಯಾವುದೂ ಬೇಡ, ನೀನು ಬಂದಿಯಲ್ಲ ನನಗೆ ಸಂತೋಷ ಆಯಿತು ಅಂತ ಹೇಳಿ ತನ್ನ ಸಂತೋಷವನ್ನು ಪ್ರಕಟಪಡಿಸ್ತಾಳಂತೆ. ಅದನ್ನು ಕೇಳಿದಂತಹ ಅವೀಕ್ಷಿತ ಏನು ಹೇಳ್ತಾನೆ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಯವರೆಗೆ ಒಂದು ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಅವೀಕ್ಷಿತ ತನ್ನ ಎದುರಲ್ಲಿ ನಿಂತಾಗ ಅವನ ಕುರಿತಾಗಿ ಆ ಮೃದುವಾದಂಥ ಭಾವನೆ ಬಂದುಬಿಡ್ತದೆ ವೈಶಾಲಿನಿಗೆ. ನೀನು ಬಂದದ್ದು ಬಹಳ ಸಂತೋಷ ಅಂತ ಹೇಳುವಾಗ ಅವೀಕ್ಷಿತ ಹೇಳ್ತಾನೆ, ನೋಡು ನಾನು ಬಂದಿದ್ದದ್ದು ಬೇಟೆಗೋಸ್ಕರವಾಗಿ, ರಾಜರುಗಳು ಬೇಟೆ ಆಡುವಂಥದ್ದು ಸಹಜ, ನೀನು ಇಲ್ಲಿದ್ದಿ ಅಂತ ನನಗೆ ಗೊತ್ತಿಲ್ಲ, ಬೇಟೆಯಾಡುತ್ತಾ ಬಂದವನಿಗೆ ನಿನ್ನ ಮೊರೆ ಕೇಳಿತ್ತು, ಕಷ್ಟದಲ್ಲಿದ್ದವರನ್ನು ರಕ್ಷಿಸಬೇಕಾದದ್ದು ಆರ್ತತ್ರಾಣ ರಕ್ಷಕರಾದಂತಹ ನಮ್ಮ ಕ್ಷತ್ರಿಯರ ಧರ್ಮ, ಹಾಗಾಗಿ ಅದಕ್ಕನುಗುಣವಾಗಿ ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆಗ ವೈಶಾಲಿನಿ ಹೇಳ್ತಾಳೆ, ಹೇಗೆ ಇರಲಿ, ರಕ್ಷಣೆ ಮಾಡಿದ ನನ್ನನ್ನಲ್ವೋ, ನನ್ನನ್ನೇನು ಮೊದಲ ಬಾರಿಗೆ ನೀನು ನೋಡುವುದಲ್ಲ, ಪಣದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನನ್ನನ್ನು ಗೆದ್ದವ ನೀನು, ಹಾಗಾಗಿ ಎಂದೋ ನಿನ್ನವಳಾಗಿ ನಾನು ಹೋಗಿದ್ದೆ, ಮಧ್ಯದಲ್ಲಿ ಏನೇನೋ ಪ್ರಕರಣ ನಡೆಯಿತು, ನಾವು ದೂರ ದೂರ ಆದೆವು, ಮತ್ತೆ ವಿಧಿ ನಮ್ಮನ್ನು ಒಂದು ಸೇರಿಸಿತು, ಹಾಗಾಗಿ ಇನ್ನು ಯಾವತ್ತೂ ಕೂಡ ನಾವು ಪರಸ್ಪರ ವಿಘಟನೆ ಹೊಂದದ ರೀತಿಯಲ್ಲಿ
ನಾವು ಜೊತೆಯಾಗಿ ಬದುಕುವಂಥ ಒಂದು ಜೀವನ ನಮ್ಮದಾಗಬೇಕು. ಅದಕ್ಕಾಗಿ ಎಲ್ಲ ಸಂಶಯಗಳನ್ನು ಬಿಟ್ಟು ನೀನು ಮುಕ್ತ ಮನಸ್ಸಿನಿಂದ ನನ್ನನ್ನು ಒರಿಸಬೇಕು ಅಂತ ಹೇಳ್ತಾಳೆ. ಆಗ ಮತ್ತೆ ಸ್ಪಷ್ಟವಾದ ಮಾತುಗಳನ್ನು ಆಡುತ್ತಾನೆ ಅವೀಕ್ಷಿತ. ಒರಿಸಲು ಬಂದವ ನಾನಲ್ಲ, ಕಷ್ಟವ ಹರಿಸಲು ಬಂದವನು ಬಂದಿದ್ದಾನೆ ಅಂತ ತಿಳ್ಕೊಂಡಿದ್ದಾಳೆ ವೈಶಾಲಿನಿ. ಹಾಗಾಗಿ ಅವಳ ಮನಸ್ಸಿನಲ್ಲಿ ಹೊಸ ಕಲ್ಪನೆಗಳು ಮೂಡಿವೆ, ಅವಳ ಆಸೆಗಳಿಗೆ ಗರಿ ಮೂಡಿದೆ. ಇನ್ನೇನು, ಕ್ಷಣದಲ್ಲಿಯೇ ನನ್ನನ್ನು ವಿವಾಹ ಆಗುತ್ತಾನೆ ಅವೀಕ್ಷಿತ ಎನ್ನುವಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಅವಳು ಹೊಂದಿದ್ದಾಳೆ. ಆ ಕನಸಿನ ಗೋಪುರವನ್ನು ಕಟ್ಟಿದ್ದಾಳೆ. ಹಾಗಾಗಿ ಹೇಳ್ತಾಳಂತೆ, ಮಾನಿಯ, ನೀನು ನನ್ನನ್ನು ಇವತ್ತು ಕಾಪಾಡಿದ್ದು ಮಾತ್ರ ಅಲ್ಲ, ನನ್ನ ಬದುಕಿಗೆ ಬೆಳಕಾಗಿ ನೀನು ಬಂದವ, ನನ್ನನ್ನು ವರಿಸಬೇಕು ಅಂತ ಮತ್ತೆ ಕೇಳ್ತಾಳೆ. ಆಗ ವೀಕ್ಷಿತ ಹೇಳ್ತಾನೆ, ನೋಡು, ವರಿಸುವುದಕ್ಕೆ ನಾನು ಬಂದದ್ದಲ್ಲ, ನಾನು ಬಂದಿರುವುದು ಬೇಟೆಗೋಸ್ಕರವಾಗಿ. ವಿವಾಹ ಮಂಟಪಕ್ಕೆ ನಾನು ಬಂದವನಲ್ಲ, ಬಂದಾಗ ಅನಿರೀಕ್ಷಿತವಾಗಿ ನಿನ್ನ ಭೇಟಿಯಾದದ್ದು, ಅದು ಕೂಡ ಕಷ್ಟದಲ್ಲಿದ್ದಂತಹ ನಿನ್ನ ಕಷ್ಟವನ್ನು ಪರಿಹರಿಸುವುದಕ್ಕೆ ನಾನು ಬಂದದ್ದು. ವರಿಸುವುದಕ್ಕೆ ಬಂದದ್ದಲ್ಲ, ಕಷ್ಟವನ್ನು ಹರಿಸುವುದಕ್ಕೆ ಬಂದವ. ಈಗ ನಿನ್ನ ಕಷ್ಟ ಹರಿದು ಹೋಯಿತೋ ಇಲ್ವೋ, ಈಗ ಬಿಡುಗಡೆ ಆಗಿದೆ, ಆ ರಕ್ಕಸನ ಬಾಧೆ ನಿನಗಿಲ್ಲ, ನೀನು ಸುರಕ್ಷಿತವಾಗಿದ್ದಿ. ಅಲ್ಲಿಗೆ ನನ್ನ ಕೆಲಸ ಮುಗಿಯಿತು. ಮತ್ತೆ ವಿವಾಹದ ವಿಷಯ ಉಂಟಲ್ಲ, ಅದನ್ನು ನೀನು ನನ್ನಲ್ಲಿ ಮಾತಾಡಬೇಕಾದ್ದಿಲ್ಲ. ಯಾಕಂದರೆ ನಾನು ನನ್ನ ಬದುಕಿನಲ್ಲಿ ಒಂದು ಲಕ್ಷ್ಯವನ್ನಿಟ್ಟುಕೊಂಡಿದ್ದೇನೆ, ಇಂಥವಳನ್ನೇ ವರಿಸಬೇಕು ಅಂತ ಹೇಳಿ. ನಾನು ವರಿಸುವುದಾಗಿದ್ದರೆ, ನನ್ನ ಜೀವದ ಸಂಗಾತಿಯಾಗುವುದಿದ್ದರೆ, ಅದು ವಧು ವೈಶಾಲಿನಿಯೇ ಹೊರತು ಬೇರೆ ಯಾರೂ ಅಲ್ಲ. ಮಾಳವ ರಾಜಕುಮಾರಿಯಾದಂತಹ ವಿಶಾಲರಾಯನ ಮಗಳಾದಂತಹ ವೈಶಾಲಿಯನ್ನಲ್ಲದೆ ಬೇರೆ ಯಾವ ಹೆಣ್ಣನ್ನು ಕೂಡ ನಾನು ವರಿಸಲಾರೆ. ಈ ಮಾತನ್ನು ನೀನು ನನ್ನ ಹೆಡ್ನಲ್ಲಿ ಆಡುವುದು ಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಅವೀಕ್ಷಿತ. ಆ ಮಾತುಗಳನ್ನು ಕೇಳಿದ ಮೇಲೆ ಮತ್ತೂ ಸಂತೋಷ ಆಗ್ತದೆ ವೈಶಾಲಿನಿಗೆ. ಹೌದಾ, ವೈಶಾಲಿನಿಯನ್ನೇ ನೀನು ಮದುವೆ ಆಗಬೇಕು ಅಂತ ಉದ್ದೇಶದಲ್ಲಿ ಬಂದವನಾಗಿದ್ದರೆ ಈಗ ನೀನು ಆಲೋಚನೆ ಮಾಡಬೇಕಾದದ್ದಿಲ್ಲ, ಯಾವ ರೀತಿಯ ಅನುಮಾನಕ್ಕೂ ಕೂಡ ಎಡೆಯಿಲ್ಲ. ನಿನ್ನ ನಿಲುವು ಹೇಗುಂಟೋ ನನ್ನ ನಿಲುವು ಹಾಗೆ. ನೀನು ಹೇಗೆ ವೈಶಾಲಿನಿಯನ್ನು ಮದುವೆ ಆಗಬೇಕು ಅಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೀಯೋ, ನಾನು ಹಾಗೆಯೇ ಅವೀಕ್ಷಿತನೇ ನನ್ನ ಆಣ್ಮನಾಗಬೇಕು ಅಂತ ಬಯಸಿದ್ದು. ಹಾಗಾಗಿ ನೀನು ಹುಡುಕುತ್ತಾ ಇರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ, ನಾನೇ ವೈಶಾಲಿನಿ ಇದ್ದೇನೆ ಅಂತ ಹೇಳ್ತಾಳೆ. ಆಗ ವೀಕ್ಷಿತ ಅವಳನ್ನೊಮ್ಮೆ ನೋಡ್ತಾನೆ. ಅವ ನೋಡಿದ್ದು ಮಧ್ವಣಗಿತಿಯಾದಂಥ ವೈಶಾಲಿನಿಯನ್ನು.
ಆ ರಾಜೋಚಿತವಾದಂತಹ ಆಭರಣಗಳು ವಚನಭೂಷಣಗಳು ಇವಳಲ್ಲಿಲ್ಲ. ಇವಳು ಋಷಿಪತ್ನಿ ಹಾಗೆ ಕಾಣ್ತಾ ಇದ್ದಾಳೆ, ಜಟೆಯನ್ನು ಕಟ್ಟಿದ್ದಾಳೆ, ನಾರುಮಡಿಯನ್ನು ಹುಟ್ಟಿದ್ದಾಳೆ. ಹಾಗಾಗಿ ಅವನಿಗೆ ಗುರುತು ಸಿಗಲಿಲ್ಲ. ಅವ ಹೇಳ್ತಾನೆ, ಅಷ್ಟು ಸುಲಭದಲ್ಲಿ ನಿನ್ನ ವೈಶಾಲಿ ಅಂತ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅವಳೆಲ್ಲಿ, ನೀನೆಲ್ಲಿ? ಅವಳನ್ನು ನನ್ನ ಕಣ್ ತುಂಬಿಕೊಂಡಿದ್ದಾನೆ, ಕಂಡಿದ್ದೇನೆ. ಅವಳು ಇವತ್ತು ಕೂಡ ನನ್ನ ಮನಪಟಲದಲ್ಲಿದ್ದಾಳೆ. ಈ ಲೋಕದಲ್ಲಿರುವಂಥ ಯಾವ ನಾರಿಯೂ ಕೂಡ ಅವಳ ಸೌಂದರ್ಯಕ್ಕೆ ಈಡಲ್ಲ. ಆದ್ದರಿಂದ ನನ್ನನ್ನು ನೀನು ವಂಚಿಸುವುದು ಬೇಡ, ಅವಳೇ ನಾನು ಅಂತ ಹೇಳಿ. ಹಾಗಾಗಿ ನೀನು ವೈಶಾಲಿಯೂ ಅಲ್ಲ, ನಾನು ನಿನ್ನನ್ನು ವರಿಸುವುದಕ್ಕೂ ಇಲ್ಲ. ಹಾಗಾಗಿ ಈ ಮಾತನ್ನು ನನ್ನಲ್ಲಿ ಆಡಬೇಡ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಅವೀಕ್ಷಿತ ಹೇಳ್ತಾನೆ. ಆಗ ವೈಶಾಲಿನಿಯ ಮನಸ್ಥಿತಿ ನೋಡಿ. ನಲ್ಲ ನೀನು ದೊರೆದುದನು ಕೇಳಿಯೇ, ನಲ್ಲ ನೀನು ದೊರೆದುದನು ಕೇಳಿ ಪ್ರಫುಲ್ಲ ಲೋಚನೆ ಅಮಿತ ದುಃಖದಿ. ಸಲ್ಲದಿ ಬಾಳುವೆಯೋ ಪ್ರಿಯ ನಿಲ್ಲ ತ್ಯಜಿಸಿದನು, ಸಲ್ಲದಿ ಬಾಳುವೆಯು ಪ್ರಿಯ ನಿಲ್ಲ ತ್ಯಜಿಸಿದನು. ಮೆಲ್ಲನೆ ಅಗ್ನಿಯ ಕುಂಡದಲ್ಲಿ ತನು ಚೆಲ್ಲಿ ಸಾವಿನು, ಮಮ ನುಡಿಯ ಸಟಿ ಇಲ್ಲವಾದರಿ ಬರಲಿ ಸತ್ಯವ ತಿಳಿಸಿ ಸುಮನಸರು. ಮಮ ನುಡಿಯು ಸಟಿ ಇಲ್ಲವಾದರೆ ಸತ್ಯವ ತಿಳಿಸಿ ಬರಲಿ ಸುಮನಸರು. ಸಲ್ಲದಿ ಬಾಳುವೆಯು ಪ್ರಿಯ ನಿಂದಿನ್ನ ತ್ಯಜಿಸಿದನು. ಹರಿಯೇ ಮಾರಮಣನೇ, ಹರಿಯೇ ಮಾರಮಣನೇ, ನೀ ದಯ ತೋರೆಯ ಶ್ರೀಹರಿ ಈ. ಅಷ್ಟರವರೆಗೆ ಬಹಳ ಸಂಭ್ರಮದಲ್ಲಿದ್ದವಳು ವೈಶಾಲಿನಿ. ಕಳೆದು ಹೋದಂತಹ ನಿಧಿಯೊಂದು ಪ್ರಾಪ್ತವಾಗಿದೆ, ಇನ್ನೇನು ತನ್ನ ಪಾಲಿಗೆ ಅದು ಬರ್ತದೆ ಎನ್ನುವಂತಹ ಸಂಭ್ರಮದಲ್ಲಿದ್ದಂಥ ಹೊತ್ತಿನಲ್ಲಿ ಸಿಡಿಲು ಹೊಡೆದ ಹಾಗೆ ಮಾತಾಡಿದ್ದಾನೆ. ನೀನು ವೈಶಾಲಿನಿ ಅಲ್ಲ, ನಿನ್ನನ್ನು ನಾನು ವಿವಾಹ ಆಗುವುದಿಲ್ಲ, ನನ್ನನ್ನು ಒತ್ತಾಯಿಸಬೇಡ ಎನ್ನುವ ಖಡಾತುಂಡವಾದಂತಹ ಮಾತು. ಅದನ್ನು ಕೇಳಿದಾಗ ಅವಳಿಗೆ ದುಃಖ ಆವರಿಸಿ ಹೋಯಿತು. ಸಂಭ್ರಮವೆಲ್ಲ, ಉತ್ಸಾಹ ಎಲ್ಲ ಅದು ಕರಗಿ ಹೋಯಿತು. ಮಾತ್ರ ಅಲ್ಲ, ಈ ಜೀವನವೇ ಬೇಡ ಎನ್ನುವಂತಹ ವೈರಾಗ್ಯದ ಭಾವನೆಗೆ ಬಂದು ಬಿಟ್ಟಳಂತೆ ಅವಳು. ಅಯ್ಯೋ, ಯಾರನ್ನು ನಾನು ಬಯಸಿದೆನೋ, ಯಾರು ನನ್ನ ಪತಿಯಾಗಬೇಕು ಅಂತ ಹೇಳಿ ತಪಶ್ಚರ್ಯೆಯನ್ನು ಮಾಡಿಕೊಂಡು ನಾನಿದ್ದನೋ, ಅಂಥ ಅವೀಕ್ಷಿತನೇ ನನ್ನ ಎದುರಿನಲ್ಲಿ ಬಂದು ನಿನ್ನನ್ನು ವಿವಾಹ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದನಲ್ಲ. ಹಾಗಿದ್ದರೆ ಯಾರಿಗೋಸ್ಕರವಾಗಿ ನಾನು ಬದುಕಬೇಕು? ಶಿವನೇ, ಅಡಿಗಡಿಗೆ ನನಗೆ ಈ ರೀತಿಯ ಪರೀಕ್ಷೆಯನ್ನು ಯಾಕೆ ತರುತ್ತಿ? ಮಾನವ ಜೀವನ ಎಂದರೆ ಹೀಗೇ ಇರಬೇಕು, ಕಷ್ಟಗಳನ್ನು ಪಡೆಯುವುದಕ್ಕಾಗಿಯೇ ನಾನು ಹುಟ್ಟಿದ್ದೇನೆ ಎನ್ನುವಂಥ ಒಂದು ಸ್ಥಿತಿ ನನ್ನದಾಯಿತಲ್ಲ. ಇನ್ನು ಇದನ್ನು ಸಹಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಈ ಬದುಕೇ ನನಗೆ ಬೇಡ, ಹಾಗಾಗಿ ನನ್ನನ್ನು ನಾನು ಮುಗಿಸಿಕೊಳ್ಳುತ್ತೇನೆ ಎನ್ನುವ ತೀರ್ಮಾನಕ್ಕೆ ಬಂದಿದ್ದಾಳೆ ಅವಳು. ಒಂದು ವೇಳೆ ನನ್ನ ಮಾತು ಸತ್ಯವೇ ಹೌದಾಗಿದ್ದರೆ, ಅವೀಕ್ಷಿತನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಮದುವೆ ಆಗುವುದಿಲ್ಲ ಎನ್ನುವಂಥ ತೀರ್ಮಾನಕ್ಕೆ ಬಂದು ನಾನು ಅವನ ಕುರಿತಾದಂಥ ಲಕ್ಷ್ಯದಲ್ಲಿಯೇ ಇದ್ದೇನೆ ಹೌದುಂತಾದರೆ, ನನ್ನ ಪ್ರೇಮ ಪ್ರಣಯ ಎನ್ನುವಂಥದ್ದು ಅದು ಸತ್ಯ ಅಂತ ಇದ್ದರೆ, ದೇವತೆಗಳೇ ನೀವು ಬಂದು ಸತ್ಯ ಏನು ಎನ್ನುವುದನ್ನು ಅವನಿಗೆ ಹೇಳಿ, ಆದರೆ ನಾನು ಬದುಕಿ ಉಳಿಯುವುದಿಲ್ಲ ಅಂತ ಹೇಳಿ ಅಗ್ನಿ ಪ್ರವೇಶವನ್ನು ಮಾಡುವುದಕ್ಕೆ ಸಿದ್ಧಳಾಗ್ತಾಳೆ. ಮಾತ್ರ ಅಲ್ಲ, ಅಲ್ಲಿಯೇ ಚಿತೆಯನ್ನು ನಿರ್ಮಾಣ ಮಾಡಿ ಅಗ್ನಿ ಪ್ರವೇಶವನ್ನು ಮಾಡುತ್ತಾಳಂತೆ ಆ ವೈಶಾಲಿನಿ.
ಅದರ ಪರಿಣಾಮ ಏನಾಗ್ತದೆ ಎನ್ನುವುದನ್ನು ಒಂದು ವಿರಾಮದ ಬಳಿಕ ನೋಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ತನ್ನನ್ನು ಅವೀಕ್ಷಿತ ಒರಿಸುವುದಿಲ್ಲ ಎನ್ನುವುದು ಸ್ಪಷ್ಟ ಆದ ಮೇಲೆ ಬದುಕುವುದಕ್ಕೆ ಇಚ್ಛೆ ಇಲ್ಲದೆ ಅಗ್ನಿ ಪ್ರವೇಶವನ್ನು ಮಾಡುತ್ತಾಳೆ ವೈಶಾಲಿನಿ. ಆ ಕ್ಷಣದಲ್ಲಿ ಆ ಅಗ್ನಿಯ ಮಧ್ಯದಿಂದ ಉದ್ಭವಿಸಿದವರು ಯಾರು ನೋಡಿ. ಕೇಳಯ್ಯ ಮಾತ ಕೇಳಯ್ಯ ಮುಂಭಾಗದಲ್ಲಿಯೇ ಚಿತೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಹಾರಿಬಿಟ್ಟಿದ್ದಾಳೆ ವೈಶಾಲಿನಿ. ಧಗಧಗನೆ ಹುರಿದು ದಗ್ಧವಾಗಿ ಹೋಗಿದ್ದಾಳೆ, ಕರಟಿ ಹೋಗಿದ್ದಾಳೆ. ಏನಾಗುತ್ತದೆ ಅಂತ ಅವನಿಗೆ ಗೊತ್ತಿಲ್ಲ. ಮರುಕ್ಷಣದಲ್ಲಿ ನೋಡ್ತಾನೆ, ಅದೇ ಅಗ್ನಿಯ ಮಧ್ಯಭಾಗದಿಂದ
ಇಬ್ಬರು ದೇವಪುರುಷರು ಒಬ್ಬ ಆಕೆ ಹೆಣ್ಣು ಎದ್ದು ನಿಲ್ತಾರೆ. ನೋಡಿದರೆ ಒಬ್ಬ ದೇವೇಂದ್ರ, ಮತ್ತೊಬ್ಬ ಚಿತ್ರಸೇನ, ಇನ್ನೊಬ್ಬಳು ಚಿತ್ರಸೇನನ ಮಗಳಾದ ಭಾಮಿನಿ. ಏನಾಗುತ್ತಾ ಇದೆ ಅಂತ ಗೊತ್ತಿಲ್ಲ. ಆಗ ದೇವರಾಜನಾದಂಥ ಇಂದ್ರನೇ ಅವನನ್ನು ಕರೆದು ಹೇಳ್ತಾನಂತೆ, ಅವೀಕ್ಷಿತ, ನೀನೇನು ಆಶ್ಚರ್ಯಕ್ಕೆ ಒಳಗಾಗಬೇಕಾದದ್ದಿಲ್ಲ, ಇದೆಲ್ಲ ವಿಧಿಲಿಖಿತವಾದದ್ದು, ಹೀಗೆ ಆಗಬೇಕು ಅಂತ ಇತ್ತು. ನನ್ನ ಜೊತೆಯಲ್ಲಿರುವವನು ಚಿತ್ರಸೇನ, ಈ ಚಿತ್ರಸೇನನ ಮಗಳಿವಳು ಭಾಮಿನಿ ಅಂತ ಹೇಳಿ. ಹಿಂದೊಂದು ಕಾಲದಲ್ಲಿ ಚಿತ್ರಸೇನನ ಆಸ್ಥಾನಕ್ಕೆ ಅಗಸ್ತ್ಯ ಮಹಾಮುನಿಗಳು ಬಂದಾಗ ಅವನಲ್ಲಿ ಮೃಷ್ಟಾನ್ನವನ್ನು ಅವರು ಕೇಳಿದರು. ಅವರ ಹಸಿವನ್ನು ಇಂಗಿಸುವುದಕ್ಕೆ ಬೇಕಾಗಿ, ಅವರಿಗೆ ಊಟೋಪಚಾರಗಳನ್ನು ಕೊಡುವುದಕ್ಕೆ ಬೇಕಾಗಿ ತನ್ನ ಮಗಳಾದ ಭಾಮಿನಿಯನ್ನು ನೇಮಿಸ್ತಾನೆ ಚಿತ್ರಸೇನ. ಭಾಮಿನಿ ಆ ಋಷಿಗಳನ್ನು ಸ್ವಾಗತ ಮಾಡಿ ಅವರಿಗೆ ಹಿತೋಪ್ಯತಿಶಯವಾಗಿ ಮೃಷ್ಟಾನ್ನ ಭೋಜನವನ್ನು ನೀಡುತ್ತಾಳೆ. ನೀಡುವಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಅಘಟಿತ ಘಟನೆ ಅದು. ಈ ರೀತಿಯದ್ದಾದಂತಹ ಪ್ರಕರಣಕ್ಕೆ ನಾಂದಿ ಆಯಿತು, ಕಾರಣ ಅದು ಬಾಲಬುದ್ಧಿಯಿಂದ ಆದದ್ದು ಅಂತ ಹೇಳ್ತಾರೆ. ಬಾಲಬುದ್ಧಿಯೋಳವಳು ಮುನಿಜನು ಚಾಳಿಸಿದ ದೆಸೆಯೋದ ಕ್ರೋಧವ ಶಪಿಸಿದ ಕಾರಣದುಳಿ ಗೋಳನುಡು ತಾಳಿ ಶಪಿಸಿದ ಕಾರಣದುಳಿ ಗೋಳನುಡು ಬಾಲಬುದ್ಧಿಯೋ ಪಡೆದಳಿದು ನಿಜ ರೂಪವನು ನೀ ನುಡಿದ ತೆರೆದೊಳಗಿವಳ ವರಿಸಲು ದೇವಕನ್ಯೆಯಾಗಿದ್ದರೂ ಕೂಡ ವಯೋಸಹಜವಾದಂತಹ ಬಾಲಿಶ ಬುದ್ಧಿಯಿಂದ ಈ ಭಾಮಿನಿ ಎನ್ನುವಂತಹ ಹುಡುಗಿ ಬಂದಂತಹ ಅಗಸ್ತ್ಯರ ಮಹಿಮೆಯನ್ನು ತಿಳಿಯದೆ ಅವರ ಸ್ವರೂಪವನ್ನು ಕಂಡು ಕುಚೋದ್ಯವನ್ನು ಮಾಡುತ್ತಾಳೆ. ಹೊಟ್ಟೆ ತುಂಬ ಅವರಿಗೆ ಬೇಕಾದ ಊಟವನ್ನು ಕೊಡ್ತಾಳೆ. ಆದರೆ ತನ್ನ ಸಖಿಯರ ಜೊತೆ ಸೇರಿಕೊಂಡು ಅವರ ದೇಹವನ್ನು ಕಂಡು, ಗಿಡ್ಡ ದೇಹ, ದೊಡ್ಡ ಹೊಟ್ಟೆ, ಗಡ್ಡ ಮೀಸೆಗಳು, ಅದನ್ನು ನೋಡಿ ಒಂದು ರೀತಿಯಲ್ಲಿ ತಮಾಷೆ ಮಾಡುತ್ತಾಳೆ. ಆಕೆ ಹಾಗೆ ಕುಚೋದ್ಯ ಮಾಡುತ್ತಾ ಇರುವುದನ್ನು ಕಂಡಂತಹ ಅಗಸ್ತ್ಯ ಋಷಿಗಳು ಅವಳಿಗೆ ಶಾಪವನ್ನು ಕೊಡ್ತಾರೆ, ಮಾನವ ಹುಡುಗಿಯಾಗಿ ನೀನು ಹುಟ್ಟು ಅಂತ. ಆಗ ಅರ್ಥ ಆಗ್ತದೆ ಅವಳಿಗೆ ಆ ಋಷಿಗಳ ಒಂದು ಮಹತ್ವ ಏನು ಅಂತ. ಅವರ ಕಾಲಬುಡದಲ್ಲಿ ಮಾಡಿದ್ದು ತಪ್ಪಾಯಿತು, ನನಗೆ ಮರುಶಾಪವನ್ನು ಕೊಡಬೇಕು ಅಂತ ಹೇಳಿದಾಗ ಋಷಿಯಾದಂತಹ ನಾನು ಕೊಟ್ಟ ಶಾಪದಿಂದ ಅದನ್ನು ಹಿಂದೆ ತೆಗೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆದರೆ ಭೂಲೋಕದಲ್ಲಿ ಮಾನವ ಸ್ತ್ರೀಯಾಗಿ ಹುಟ್ಟಿದಂತಹ ನೀನು ನಿನ್ನನ್ನು ಮದುವೆಯಾಗುವವನ ಕಣ್ಣೆದುರಿನಲ್ಲಿಯೇ ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸಿಕೊಂಡಾಗ ನಿನ್ನ ಶಾಪ ವಿಮೋಚನೆ ಆಗುತ್ತದೆ ಅಂತ ಹೇಳಿದ್ದಾನೆ. ಅದೇ ಅಗಸ್ತ್ಯ ಋಷಿಗಳ ಆ ಮಾತಿನ ಹಾಗೆ ಇವತ್ತು ವೈಶಾಲಿನಿಯೇ ಭಾಮಿನಿಯಾಗಿ ಬಂದವಳು. ಆ ವೈಶಾಲಿನಿ ನಿನ್ನ ಕಣ್ಣ ಮುಂಭಾಗದಲ್ಲಿಯೇ ಚಿತೆಯನ್ನೇರಿದ್ದಾಳೆ. ಅವಳು ಭಸ್ಮವಾಗಿ ಮೊದಲ ಜನ್ಮವನ್ನು ಪಡೆದಿದ್ದಾಳೆ. ಈಗ ಚಿತ್ರಸೇನನ ಮಗಳಾಗಿ ನಿನ್ನ ಎದುರಿನಲ್ಲಿ ಕಂಗೊಳಿಸ್ತಾ ಇರುವಂಥ ಈ ಭಾಮಿನಿ ಬೇರೆಯಲ್ಲ,
ವೈಶಾಲಿನಿ ಬೇರೆಯಲ್ಲ. ಹಾಗಾಗಿ ಯಾವುದೇ ಅನುಮಾನ ಇಲ್ಲದೆ ಇವಳನ್ನು ನೀನು ವಿವಾಹ ಆಗಬೇಕು ಅಂತ ಹೇಳಿ ದೇವರಾಜನೇ ಹೇಳ್ತಾನೆ. ದೇವಾನುದೇವತೆಗಳೇ ಇದಕ್ಕೆ ಸಾಕ್ಷಿ ನುಡಿಯುತ್ತಾರೆ ಅಂತ ಹೇಳುವಾಗ ಅವೀಕ್ಷಿತ ಆಮೇಲೆ ಸಂದೇಹವನ್ನು ತಾಳುವುದಿಲ್ಲ, ಮದುವೆಗೆ ಅವನು ಒಪ್ಪುತ್ತಾನೆ. ಆಗ ದೇವರಾಜ ಹೇಳ್ತಾನೆ, ಮದುವೆಯನ್ನು ಸಾಂಕೇತಿಕವಾಗಿ ನೀನಿಲ್ಲಿ ಮಾಡುವಂಥದ್ದು, ಆದರೆ ವಿವಾಹ ವಿಜೃಂಭಣೆಯಿಂದ ನಿನ್ನ ಊರಿಗೆ ಹೋಗಿ ಬೇಕಾದಾಗೆ ನೀನು ಮಾಡು. ಅದಕ್ಕೆ ಮೊದಲು ನೀನು ಮಾಡಬೇಕಾದಂಥ ಒಂದು ಕರ್ತವ್ಯ ಇದೆ, ಅದೇನು ಎನ್ನುವುದನ್ನು ಸ್ಪಷ್ಟಪಡಿಸಿ. ಪುಡವಿಭಾರಕನಾಗಿ ಮೆರೆಯುವ ದಡಿಗ ದೃಢಕೇತನನ್ನು ಮರ್ದಿಸಿ ಅಯ್ಯ ಪಡೆದು ಯಶವನ್ನು ಸೊಗದಿ ಬಾಳಿ ಮಡದಿಯೊಡನೆ ಪಡೆದು ಯಶವನು ಸೊಗದಿ ಬಾಳಿ ಮಡದಿಯೊಡನೆ ಪಡೆದು ಯಶವನು ಸೊಗದಿ ಬಾಳಿ ಮಡದಿಯೊಡನೆ ಅಯ್ಯ ಹೇಳ್ತಾನೆ, ಅವೀಕ್ಷಿತ ನೀನು ಸೂರ್ಯವಂಶದ ಚಕ್ರವರ್ತಿಯ ಮಗ. ಸೂರ್ಯವಂಶದ ಚಕ್ರವರ್ತಿಗಳು ಈ ಹಿಂದೆ ಕೂಡ ಕೇವಲ ಭೂಮಂಡಲದಲ್ಲಿ ಮಾತ್ರ ತಮ್ಮ ಪ್ರತಾಪವನ್ನು ಮೆರೆಸಿದ್ದಲ್ಲ, ದೇವಾನುದೇವತೆಗಳಿಗೆ ಸಂಕಷ್ಟ ಬಂದಾಗ ಅವರ ಕಷ್ಟ ವಿಮೋಚನೆಯನ್ನು ಮಾಡುವುದಕ್ಕೆ ಅವರು ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದುಂಟು. ಅಂತಹ ಒಂದು ಸಂದರ್ಭ ನಿನಗೂ ಬಂದಿದೆ. ಭಾಮಿನಿಯನ್ನು ವಿವಾಹವಾಗಿ ಈ ಕ್ಷಣದಲ್ಲಿ ದಾಂಪತ್ಯ ಸುಖವನ್ನು ನೀನು ಅನುಭವಿಸುವ ಹಾಗಿಲ್ಲ, ಯಾಕಂದರೆ ಮೂರು ಲೋಕಗಳಿಗೂ ತಲೆನೋವಾಗಿರತಕ್ಕಂಥ ಒಬ್ಬ ರಕ್ಕಸ ಇದ್ದಾನೆ ಪೊಡವಿ ಭಾರಕನಾಗಿ. ಒಂದು ಸಲ ನಿನ್ನ ಕಣ್ಣೆದುರಿಗೆ ಬಂದಿದ್ದಾನೆ ಅವ ದೃಢಕೇಶ, ಆದರೆ ನಿನ್ನ ಪೌರುಷ ಗೊತ್ತಾಗಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ. ಓಡಿ ಹೋದವ ಇನ್ನು ಯಾವ ಹಂಚಿಕೆಯನ್ನು ಮಾಡುತ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ದೇವತೆಗಳನ್ನು ಮೊದಲೇ ಅವ ಓಡಿಸಿದ್ದಾಗಿದೆ. ಹಾಗಾಗಿ ಆ ರಕ್ಕಸನನ್ನು ಕೊಲ್ಲದೆ ನಿನಗೆ ವಿಶ್ರಾಂತಿ ಇಲ್ಲ. ದೇವ ಸಹಾಯವನ್ನು ಮಾಡುವುದಕ್ಕೋಸ್ಕರವಾಗಿ ನೀನು ದೇವತೆಗಳ ಕಡೆಯಿಂದ ಅವನನ್ನು ಎದುರಿಸಬೇಕು. ಆ ರಕ್ಕಸರನ್ನು ಕೊಂದ ಬಳಿಕ ಮತ್ತೆ ನೀನು ಸಾವಿರ ವರ್ಷ ಕಾಲ ಈ ಭಾಮಿನಿಯೊಂದಿಗೆ ಸುಖ ದಾಂಪತ್ಯವನ್ನು ಮಾಡಿ ಯೋಗ್ಯ ಸಂತಾನವನ್ನು ಪಡೆಯುತ್ತೀ ಅಂತ ಹೇಳಿ ದೇವೇಂದ್ರ ಹೇಳ್ತಾನೆ. ಅದನ್ನು ಕೇಳಿದಂಥ ಅವೀಕ್ಷಿತ ಆರ್ತರಕ್ಷಕರಾಗಿರಬೇಕಾದಂಥ ಕ್ಷತ್ರಿಯರ ಕರ್ತವ್ಯವನ್ನು ನೆನೆದು ಅದಕ್ಕೆ ಸಮ್ಮತಿಸ್ತಾನೆ. ಆ ಕ್ಷಣದಲ್ಲಿ ಚಿತ್ರಸೇನ ತನ್ನ ಮಗಳಾದಂಥ ಭಾಮಿನಿಯನ್ನು ಧಾರೆ ಎರೆದು ಅವನಿಗೆ ಸಾಂಕೇತಿಕವಾಗಿ ಮದುವೆ ಮಾಡ್ತಾನೆ. ಅದರ ಜೊತೆಗೆ ಹೆಣ್ಣಿನೊಂದಿಗೆ ಒಂದು ಬಳುವಳಿ ಕೊಡುವುದಂತ ಉಂಟು. ಆ ಬಳುವಳಿಯಾಗಿ ಚಾಕ್ಷುಷಿ ಎನ್ನುವಂಥ ಒಂದು ವಿದ್ಯೆ, ಅದು ಗಂಧರ್ವರಿಗೆ ಯಕ್ಷಗರಿಗೆ ಮಾತ್ರ ಗೊತ್ತಿರುವಂಥ ವಿದ್ಯೆ ಅದು. ಅದು ಇತರರಿಗೆ ಕಾಣಿಸದ ರೀತಿಯಲ್ಲಿ ಕಾರ್ಯಭಾರವನ್ನು ಮಾಡಲಿಕ್ಕೆ ಆಗುವಂತಹ ಚಾಕ್ಷುಷಿ ವಿದ್ಯೆ, ಆ ಚಾಕ್ಷುಷಿ ವಿದ್ಯೆಯನ್ನು ತನ್ನ ಮಗಳ ಜೊತೆಯಲ್ಲಿ ಅವೀಕ್ಷಿತರಿಗೆ ಕೊಡ್ತಾನೆ. ಅಷ್ಟು ಹೊತ್ತಿಗೆ ದೇವೇಂದ್ರನು ಕೂಡ ತನ್ನ ದಿವ್ಯವಾದಂಥ ರಥವನ್ನು ಅವನಿಗೆ ಉಡುಗೊರೆಯಾಗಿ ಕೊಟ್ಟು ತನ್ನ ಸಾರಥಿಯಾದಂಥ ಮಾತಲಿಯನ್ನೇ ಅವನಿಗೂ ಸಾರಥಿಯನ್ನಾಗಿ ಒದಗಿಸ್ತಾನೆ. ಆ ಕ್ಷಣದಲ್ಲಿ ಗಂಧರ್ವ ಲೋಕಕ್ಕೆ ಭಾಮಿನಿಯನ್ನು ಚಿತ್ರಸೇನನ್ನು ಕಳುಹಿಸಿ ಮಾತಲಿಯ ಜೊತೆಯಲ್ಲಿ ರಥಾರೂಢನಾಗಿ ಅವೀಕ್ಷಿತ ಆ ದೃಢಕೇಶ ಎನ್ನುವಂತಹ ರಕ್ಕಸರನ್ನು ಹುಡುಕುತ್ತಾ ಹೊರಡ್ತಾನೆ. ಆ ಬಳಿಕ ಅವನೇನು ಮಾಡ್ತಾನೆ, ರಕ್ಕಸನ ವಧೆಯಾಗುತ್ತದೋ ಭಾಮಿನಿಯೊಂದಿಗೆ ಸುಖ ದಾಂಪತ್ಯವನ್ನು ನಡೆಸ್ತಾನೋ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ವೀಕ್ಷಕರೇ. ಪಟ್ಲ ಗಾನಯಾನ ಯಕ್ಷ ಸ್ಪಂದನದ ಈ ಭಾಗ ಹೇಗಾಯಿತು ಎನ್ನುವುದರ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ಸ್ಪಂದನ ವಾಹಿನಿಗೆ ಬರೆಯಿರಿ. ಮುಂದಿನ ವಾರ ಮತ್ತೆ ನಾವು ಸೇರೋಣ. ಅಲ್ಲಿಯವರೆಗೆ ಮಂಗಲ ಪದ. ಮಂಗಲಂ ಜಯ ಮಂಗಲಂ ಶುಭ ಮಂಗಲ ಮಂಗಲ ಶುಭ ಮಂಗಲ ನಿತ್ಯ ಮಂಗಲ ಬಾ.
ರಮರಾಮಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು.